ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನೀವು ದುಡಿದಿರುವಂತಹ ಹಣ ನಿಮ್ಮ ಕೈನಲ್ಲಿ ಉಳ್ತಾ ಇಲ್ವಾ? ಸಾಲದ ಸಮಸ್ಯೆಗೆ ನೀವು ಸಿಕ್ಕಾಕೊಳ್ಳೋದು ಯಾಕೆ? ಹಾಗೇನೆ ಈ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಶುಕ್ರವಾರ ಯಾವ ರೀತಿ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. आकाशात् पतितं तोयं यथागच्छति सागरं सर्व देव नमस्कारं केशवं प्रतिगच्छति हरे श्रीनिवास एल्लरिगू सह नमस्कार. गुरुजी, जीवनदल्लि आर्थिक समस्ये अन्नोदु उंटागोदु याके? नोडि ई कुज एनादरू जातकदल्लि कर्कटक राशियल्लि दशम स्थानदल्लि एनादरू इत्तु अंत हेळिद्रे ಸಾಮಾನ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ತೊಂದರೆಗಳ ಹಾಗೆ ಸಾಲ ಋಣ ಇಂತಹ ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಆ ಕೆಲಸನೂ ಅವರಿಗೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿನೂ ಇರೋದಿಲ್ಲ. ಮತ್ತು ಎಷ್ಟೇ ಸಂಪಾದನೆ ಮಾಡಿದ್ರೇನು ದುಡ್ಡು ಒಂದು ರೂಪಾಯಿನೂ ಉಳಿತಾಯ ಆಗೋದಿಲ್ಲ. ಭೂಮಿ ವಿಚಾರ ಅಂತ ಹೇಳಿದ್ರೆ ಅದು ರಿಯಲ್ ಎಸ್ಟೇಟ್ ಆಗ್ಬೋದು ಅಥವಾ ಬಿಲ್ಡರ್ಸ್ ಅಂದರೆ ಮನೆ ಏನು ಕಟ್ಟುವಂಥದ್ದು ಅಪಾರ್ಟ್ಮೆಂಟ್ ಅಂತ ಬೃಹದಾಕಾರದ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ದುಡ್ಡಂತೂ ಕೈಯಲ್ಲಿ ನಿಲ್ಲಲ್ಲ. ಕೆಲವರಂತೂ ಚಿಕ್ಕಪುಟ್ಟ ಬಿಲ್ಡಿಂಗ್ ಇದೆಲ್ಲ ಕಟ್ಟುವಂಥವ್ರಿಗಂತೂ ದುಡ್ಡಂತೂ ಬರೋದಿಲ್ಲ ಇನ್ ಟೈಮ್ಗೆ. ನೀವೆಲ್ಲೋ ಒಂದು ಕಡೆ ಸಾಲ ಮಾಡಿ ಅದನ್ನು ತಂದು ಹಾಕಿರ್ತೀರ, ಅದು ಹಾಗೇ ಇರುತ್ತೆ, ತೀರೋದಿಲ್ಲ. ಸೊ ಈ ಥರ ಸಮಸ್ಯೆಗಳಾಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಈ ಕೆಲವೊಂದು ವ್ಯವಸಾಯನೂ ಸಂಬಂಧಪಟ್ಟಂಥದ್ದನ್ನು ಕೆಲವರಿಗೆ ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ. ಕಷ್ಟಪಟ್ಟು ರೈತರು ದುಡಿತಾರೆ, ಅದರಲ್ಲಿನೂ ಕುಜ ವೀಕ್ ಆಗಿದ್ದರೆ ದಶಮ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ ಅವ್ರಿಗೆ ಕೈ ಕೊಡುವಂಥದ್ದು ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟು ದಶಮ ಸ್ಥಾನವನ್ನು ನೋಡಬೇಕು. ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ನಾನು ಮಾಡ್ತಾ ಇರುವಂಥ ವೃತ್ತಿ ನನಗೆ ಅನುಕೂಲಕರವಾಗಿದೆಯಾ, ಅದರಲ್ಲಿ ನನಗೆ ಉಳಿತಾಯ ಆಗುತ್ತಾ, ಬರುವಂಥದ್ದು ಒಳ್ಳೆಯ ಒಂದು ಅನುಕೂಲ ಇದೆಯಾ ಅನ್ನುವಂಥದ್ದನ್ನು ತಿಳ್ಕೊಬೇಕಾಗುತ್ತೆ. ಮತ್ತು ಯಾವಾಗಲೂ ಅಷ್ಟೇ ಶುಕ್ರ ಗ್ರಹ ಏನಾದರೂ ಜಾತಕದಲ್ಲಿ ಕನ್ಯಾ ರಾಶಿ ಅದು ದಶಮ ಸ್ಥಾನವಾಗಿದ್ದರೆ ಅಂದರೆ ಈ ಧನುಸು ಲಗ್ನದಲ್ಲಿ ಹುಟ್ಟಿರೋಂಥವ್ರಿಗೆ ಈ ದಶಮ ಸ್ಥಾನ ಅಂತ ಹೇಳಿದಾಗ ಯಾವಾಗಲೂ ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತು ಅದರ ಜೊತೆಗೆ ಗುರು ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಕಾಸ್ಮೆಟಿಕ್ ಸಂಬಂಧಪಟ್ಟಂಥದ್ದು ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಮಾರೋದಂಥದ್ದು ಇಟ್ಕೊಂಡಿರ್ತಾರೆ. ಕೆಲವೊಂದು ಚಂದ್ರ ಮತ್ತು ಶುಕ್ರ ಕಾಂಬಿನೇಷನ್ಸ್ ಏನಾದರೂ ಈ ಕನ್ಯಾ ರಾಶಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಈ ಬಟ್ಟೆಗೆ ಸಂಬಂಧಪಟ್ಟಂಥದ್ದು ಏನಾದರೂ ಸೇಲ್ ಮಾಡುವಂಥದ್ದು, ಕೆಲವೊಂದೆಲ್ಲ ದೊಡ್ಡ ದೊಡ್ಡ ಬೃಹದಾಕಾರವಾಗಿ ದೊಡ್ಡದಾಗಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಈ ಕೆಲವೊಂದು ಗೋಡನ್ ರೀತಿಯಲ್ಲಿ ಮಾಡಿ ಬಟ್ಟೆಗಳು ಕ್ಲಾತ್ಗೆ ಸಂಬಂಧಪಟ್ಟಂಥದ್ದು ಮಾಡ್ತಾ ಇರ್ತಾರೆ, ಅದೂ ಕೆಲವರಿಗೆ ಕೈ ಹಿಡಿಯೋಲ್ಲ. ಹಾಗೆಯೇ ಈ ಶುಕ್ರ ಬಂದು ಕಲಾಕ್ಷೇತ್ರ ಈ ಸಿನಿಮಾದಲ್ಲಿ ಅಷ್ಟು ಎಷ್ಟೋ ಜನ ನೋಡಿ ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾರೆ, ಏನೋ ದುಡಿತಾ ಇರ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಪ್ರೊಡ್ಯೂಸರ್ಸು. ಕೆಲವೊಂದು ಏನಾಗುತ್ತೆ, ಕೆಲವರಿಗೆ ಭಾಳ ಕೆಳಮಟ್ಟಿಗೆ ಇಳಿದು ಬಿಡ್ತಾರೆ. ಅಂದರೆ ಅದರಲ್ಲಿ ಯಾವ ಒಂದು ಪೈಸಾನೂ ಅವರು ಸಂಪಾದನೆ ಮಾಡಲ್ಲ, ಇರೋದನ್ನೆಲ್ಲ ಲಕ್ಷಾಂತರ ರೂಪಾಯಿ ಇಲ್ಲ ಕೋಟಿಗಳು ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸಿನಿಮಾ, ಅದು ಕೈ ಕೊಟ್ಟೆ ಇರುತ್ತೆ. ಸೊ ಈ ಥರ ಇರುತ್ತೆ. ರಾಹು ಮತ್ತು ಶುಕ್ರನ ಕಾಂಬಿನೇಷನ್ಸು ದಶಮ ಸ್ಥಾನದಲ್ಲಿ ಕನ್ಯಾ ರಾಶಿಯಾಗಿದ್ದಾಗ ಆದಷ್ಟು ಈ ಥರ ಇದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ದೇ ಆಯಿತು ಅಂದರೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಹಾಗಾಗಿ ಮತ್ತು ಈ ಚಂದ್ರನೂ ಅಷ್ಟೇ, ಯಾವಾಗಲೂ ಅಷ್ಟೇ ಈ ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಜೊತೆ ಏನಾದರೂ ರಾಹು ಇತ್ತು ಅಂತ ಹೇಳಿದ್ರೆ ಲಿಕ್ವಿಡ್ಗೆ ಸಂಬಂಧಪಟ್ಟಂಥ, ಲಿಕ್ವಿಡ್ ಅಂದರೆ ಯಾವುದೇ ಆಗ್ಬೋದು, ಈ ನೀರಿನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ಕೆಮಿಕಲ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇವೆಲ್ಲವೂ ಸಹ ಅವರಿಗೆ ಕೈ ಕೊಟ್ಟಿರುತ್ತೆ. ಬಹಳಷ್ಟು ಲಾಸಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಇರುತ್ತೆ. ಇನ್ಕಮ್ ಬರ್ತಾ ಇದ್ದರೂ ಅದು ಸಂಪಾದನೆ ಮಾಡಿದ್ದೆಲ್ಲ ಯಾವುದೋ ಬಡ್ಡಿನೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ದಶಮಸ್ಥಾನ ಅಂತ ಬಂದಾಗ ಈ ಚಂದ್ರ ಬಂದು ಹತ್ತನೇ ಮನೆಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ರೀತಿ ಸಮಸ್ಯೆ ಇರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಈ ಬಿಸ್ನೆಸ್ಸು ವ್ಯವಹಾರ ಇವೆಲ್ಲ ಇಟ್ಕೊಂಡಾಗ ನನಗೆ ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೇನು ಇನ್ಕಮ್ ಬರುತ್ತೆ ಅದರಿಂದ ಅನ್ನೋಂಥದ್ದು ತಿಳ್ಕೊಳ್ಬೇಕಾಗುತ್ತೆ. ಈ ಬುಧ ಏನಾದರೂ ಕನ್ಯಾ ರಾಶಿಯಲ್ಲಿ ಅಂದರೆ ಇತ್ತು ಅಂದರೆ ಬಹಳಷ್ಟು ಬಿಸ್ನೆಸ್ ಲೈನು ಬಹಳ ಬುದ್ಧಿವಂತರು ಇರ್ತಾರೆ, ಬಹಳ ಚಾತುರ್ಯ ಇರುತ್ತೆ, ಬಹಳ ಅಭಿವೃದ್ಧಿ ಇರುವಂಥದ್ದು ಇರುತ್ತೆ. ಅದೇ ನೋಡಿ ಈ ಬುಧ ಬಂದು ಕನ್ಯಾ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಉಚ್ಚನಾಗಿದ್ದು ಲಗ್ನದಲ್ಲಿ ಈ ದಶಮ ಸ್ಥಾನ ಅಂತ ಬಂದಾಗ ಮಿಥುನ ರಾಶಿಯಲ್ಲಿ ಈ ಕೇತು ಮತ್ತು ಅದರ ಜೊತೆಗೆ ಈ ಚಂದ್ರನ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಂದರೆ ಯಾವಾಗಲೂ ವ್ಯಥೆನೆ, ಏನಪ್ಪ ಇಷ್ಟು ಸಂಪಾದನೆ ಮಾಡ್ತೀವಿ ಒಂದು ರೂಪಾಯಿ ಉಳಿತಾಯ ಆಗಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇದು ಬಿಸ್ನೆಸ್ಗೆ ಒಬ್ಬರಿಗೆ ಅನ್ವಯ ಆಗಲ್ಲ, ಮಾಮೂಲಿ ದುಡಿತಾ ಇರುವಂಥದ್ದು ಒಂದು ಯಾವುದೋ ಒಂದು ಕೆಲಸಕ್ಕೆ ಹೋಗಿ ದುಡಿತಾ ಇದ್ದಂಥವ್ರಿಗೂ ಕೆಲವರಿಗೆ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಈ ಲಗ್ನ ದ್ವಿತೀಯ ಸ್ಥಾನ ಅಂದರೆ ಲಗ್ನದಿಂದ ಎರಡನೇ ಮನೆಯ ಅಧಿಪತಿ ಏನಾದರೂ ದುಸ್ಥಾನದಲ್ಲಿ, ದುಸ್ಥಾನ ಅಂತ ಹೇಳಿದ್ರೆ ಯಾವುದು ನೋಡಿ, ಲಗ್ನದಿಂದ 3, 6, 8, 12ನೇ ಸ್ಥಾನದಲ್ಲಿದ್ದರೆ
ಸಾಮಾನ್ಯವಾಗಿ ಹನ್ನೆರಡನೇ ಸ್ಥಾನದಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಗುರುನೇ ಆಗಿ ವ್ಯಯಸ್ಥಾನದಲ್ಲಿದ್ದರೆ ಅವನ ಜೀವನಾದಿ ಕಾಲದಲ್ಲಿ ಅಂದರೆ ಅವನ ಏನು ಹುಟ್ಟದಾಗಿಂದ ಅವನಿರೋ ತನಕನು ಸಾಲ ಋಣ ಸಂಪಾದನೆ ಮಾಡಿದ್ದು ಒಂದು ರೂಪಾಯಿ ಉಳಿತಾಯ ಆಗೋದಿಲ್ಲ ಖರ್ಚುಗಳು ವ್ಯಯ ಆಗ್ತಾ ಇರುತ್ತೆ ಸೊ ಈ ಥರ ಕೆಲವೊಂದು ಜಾತಕಗಳಿರುತ್ತೆ ಅದಕ್ಕೆ ಕೆಲವರಿಗೆಲ್ಲ ಏನು ಮಾಡಿದ್ರೂ ಅವರು ಇಂಪ್ರೂವ್ಮೆಂಟ್ ಆಗಲ್ಲ ಏನು ಅವ್ರ ಕೈ ಹಾಕಿದ್ರೇನು ಎಲ್ಲ ಲಾಸ್ ಆಗ್ತಾ ಇರುತ್ತೆ ಸಾಲ ಋಣ ಇವೇ ಜಾಸ್ತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಕೆಲವರಿಗೆ ಕೆಲವು ವರ್ಷ ಚೆನ್ನಾಗಿ ನಡೀತಾ ಇರುತ್ತೆ ಕೆಲವರಿಗೆ ಅದು ಸಮಸ್ಯೆ ಆಗಿ ಬರುವಂಥದ್ದು ಇರುತ್ತೆ ಅದು ವರ್ಷಫಲ ನಾವು ನೋಡ್ತೀವಿ ಅಥವಾ ದೃಷ್ಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಗೆ ಸಂಬಂಧಪಟ್ಟಂಥದ್ದು ಅಂದರೆ ಯಾರಾದರೂ ಮಾಡಿಸಿದ್ರೆ ನೆಗೆಟಿವ್ ಆಗಿ ಎನರ್ಜಿ ಏನಾದರೂ ಪ್ರಯೋಗ ಆಗಿದ್ದರೆ ಅಂಥವ್ರಿಗೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುವಂಥದ್ದು ಅದು ದಿಢೀರಂತ ತೊಂದರೆ ಆಗೋದು ಅಥವಾ ಚೆನ್ನಾಗಿ ದುಡ್ಡು ಕೈಯಲ್ಲಿ ನಿಲ್ತಾ ಇರುವಂಥವ್ರಿಗೆ ಈ ನೆಗೆಟಿವ್ ಎನರ್ಜಿ ತೊಂದರೆ ಹೆಚ್ಚಿನ ಮಟ್ಟಿಗೆ ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ ಇದನ್ನು ನಾವು ವರ್ಷಫಲ ಮತ್ತು ನೆಗೆಟಿವ್ ಎನರ್ಜಿಯಲ್ಲಿ ತಿಳ್ಕೊಳ್ಳುವಂಥದ್ದು ಆದರೆ ಜೀವನ ಪರ್ಯಂತನೂ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ತಾ ಇಲ್ಲ ಯಾವುದು ಕೈ ಹಾಕಿದ್ರೂ ಲಾಸು ಸಮಸ್ಯೆಗಳು ಈ ಥರ ಕೆಲವೊಂದು ಜಾತಕಗಳಿರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ದಶಮ ಸ್ಥಾನದಲ್ಲಿ ರಾಹು ಏನಾದರೂ ಇತ್ತು ಅಂದರೆ ಒಂದೇ ಇನ್ವೆಸ್ಟ್ಮೆಂಟ್ ಒಂದೇ ಬಿಸ್ನೆಸ್ಸು ಯಾವುದೇ ಕಾರಣಕ್ಕೂ ಮಾಡಿದ್ರೇನು ಇಂಪ್ರೂವ್ಮೆಂಟ್ ಇರೋದಿಲ್ಲ ಯಾವಾಗಲೂ ಸಹ ತೊಂದರೆಗಳೇ ಬರ್ತಾ ಇರುತ್ತೆ ಅದನ್ನು ಕಿತ್ತಾಕಿ ಇದಕ್ಕೆ ಹಾಕಿ ಇದಕ್ಕೆ ಅಂತ ಹೇಳಿ ಮಾಡ್ತಾನೆ ಇರ್ತೀರ ಯಾವುದೂ ಇಂಪ್ರೂವ್ಮೆಂಟ್ ಆಗಲ್ಲ ನೋಡಿ ಎಷ್ಟು ವರ್ಷ ಲಕ್ಷಾಂತರ ರೂಪಾಯಿ ಕೋಟಿಗಳನ್ನ ನೀವು ಕೈಯಲ್ಲಿ ನೋಡಿರ್ತೀರ ಒಂದು 30-40 ಒಂದು ಸೈಟ್ ಮಾಡೋಕ್ಕಾಗಲ್ಲ ಒಂದು ಸ್ವಂತ ಒಂದು ಗಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಈ ಥರ ಪರಿಸ್ಥಿತಿಯಲ್ಲಿರುವಂಥವ್ರು ಎಷ್ಟೋ ಜನ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಈ ಜಾತಕದ ಯೋಗ ಮತ್ತು ಅದ್ರ ಜೊತೆಗೆ ಗ್ರಹಗಳ ಫಲ ಅಂತ ಹೇಳ್ತೀವಿ ಯಾವಾಗ ಯೋಗ ಇದ್ದರೂ ಫಲ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಗ್ರಹಗಳ ಫಲದಿಂದ ಅವರಿಗೆ ವರ್ಷಫಲ ಮತ್ತು ದಶಾಕಾಲದ ಫಲ ಇವರಿಗೆಲ್ಲ ತೊಂದರೆ ಹಾಕೊಂಡ್ಬಿಟ್ಟಿರ್ತಾರೆ ಅದರಿಂದ ಹೊರಗಡೆ ಬರಬೇಕು ಅಂತ ಭಾಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಸೊ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿ ಸಾಮಾನ್ಯವಾಗಿ ಯಾವುದೇ ಆಗಬಹುದು ಬಿಸ್ನೆಸ್ಸಲ್ಲಿ ಇದ್ದೀರಾ ಅಥವಾ ನೀವು ಏನಾದರೂ ಸಂಬಳದಲ್ಲಿ ಇದ್ದೀರಾ ಅನ್ನುವಂಥದ್ದನ್ನು ತಿಳ್ಕೋಬೇಕು ಯಾಕಂದರೆ ಬಿಸ್ನೆಸ್ಸಲ್ಲಿ ನೀವೇನಾದರೂ ಇದ್ದೀನಾ ಅಂತ ಹೇಳಿದ್ರೆ ಅದು ಈಗ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ಸು ನಿಮಗೆ ಎಷ್ಟು ಮಟ್ಟಿಗೆ ಸೂಕ್ತವಾಗಿದೆ ಅದರಲ್ಲಿ ಅಭಿವೃದ್ಧಿ ಇದೆಯಾ ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೋಬೇಕಾಗುತ್ತೆ ನಂತರ ನಿಮಗೆ ಅದರಲ್ಲಿ ಅಭಿವೃದ್ಧಿ ಇದ್ದು ಏನಾದರೂ ನೆಗೆಟಿವ್ ಎನರ್ಜಿಯಿಂದ ಪ್ರಯೋಗ ಆಗಿದರೆ ಭಾಳ ಜನ ಕೆಲವು ಸಸ್ಯಕ್ಕೆ ಆಗದಿರೋವಂಥವ್ರು ಇರ್ತಾರೆ ಓ ಏನಪ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ ಅವನಿಗೇನಾದರೂ ಮಾಡಿ ತೊಂದರೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಪ್ರಯೋಗ ಆಗಿದರೆ ಆಟೋಮೆಟಿಕ್ಕಾಗಿ ಅದಕ್ಕಿಂತ ರಿಮ್ಯೂವ್ ಮಾಡ್ಕೋಬೋದು ಅದಕ್ಕೆ ಸಂಬಂಧಪಟ್ಟಂಥ ದೈವ ಸಂಬಂಧಪಟ್ಟಂಥ ಪೂಜೆ ಪುರಸ್ಕಾರಗಳಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕಾಗುತ್ತೆ ಅಕಸ್ಮಾತ್ ಬಿಸ್ನೆಸ್ಸೇ ನಿಮಗೆ ಏಟು ಬಿದ್ದಿದೆ ಬಿಸ್ನೆಸ್ಸಲ್ಲಿ ನಿಮಗೆ ಆಗ್ಬರಲ್ಲ ಅದು ನಿಮ್ಮ ರಾಶಿಗೆ ನಿಮ್ಮ ಜಾತಕಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ಅದಕ್ಕೆ ಹೋಗಿ ಹೋಗಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಬಂಡವಾಳ ಹಾಕಿ ತೊಂದರೆ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಬಿಟ್ಟು ಅದ್ರ ಜೊತೆಗೆ ಸಡನ್ನಾಗಿ ಬಿಡಬಾರ್ದು ಅದ್ರ ಜೊತೆಗೆ ಇನ್ನು ಬೇರೆ ಒಂದು ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು ಅದು ಯಾವುದ್ಯಾವ್ದು ಬಿಸ್ನೆಸ್ ನಿಮ್ಗೆ ಆಗಿಬರುತ್ತೆ ಅನ್ನುವಂಥದ್ದನ್ನು ನಿಮ್ಮ ಜಾತಕದ ಯೋಗ ಫಲದಿಂದ ಕುಂಡಲಿಯಲ್ಲಿ ತಿಳ್ಕೊಳ್ಬಹುದು ಇದನ್ನು ತಿಳ್ಕೊಳ್ಳುವಂಥ ಜನರಲ್ ಆಗಿ ಇರುತ್ತೆ ಇನ್ನು ಅದು ಹೊರತುಪಡಿಸಿ ಸಂಬಳದಲ್ಲಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದೀರಾ ಒಂದು 50-60 ಸಾವಿರ ರೂಪಾಯಿ ಬರ್ತಾ ಇದೆ ಅದೂ ಬಂದಿದ್ದೆಲ್ಲ ಬಡ್ಡಿ ಸಾಲ ಋಣ ಇಂಥದ್ದಾಗಿದೆ ಅಂತ ಹೇಳಿದ್ರೆ ಏನೂ ಇಲ್ಲ ನೋಡಿ ಪ್ರತಿಯೊಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅವರ ಜಾತಕದಲ್ಲಿ ಇರುವಂತಹದ್ದು ವಿಚಾರ ಏನಪ್ಪ ಅಂದರೆ ನೋಡಿ ಸಾಮಾನ್ಯವಾಗಿ ಸಾಲಕ್ಕೆ ಸಿಕ್ಕಾಕೊಂಡಿದ್ರೆ ದ್ವಿತೀಯ ಸ್ಥಾನಾಧಿಪತಿ ಅಂದರೆ ಲಗ್ನದಿಂದ ಎರಡನೇ ಅಧಿಪತಿ ಅದು ಯಾವುದೇ ಗ್ರಹ ಆಗಬಹುದು ಅದು ಗುರುಗ್ರಹ ಧನಕಾರಕನೇ ಆಗಬೇಕು ಅಂತೇನಿಲ್ಲ ಯಾವುದೇ ಬುಧ ಶುಕ್ರ ರವಿ ಚಂದ್ರ ಯಾವುದೇ ಆಗ್ಬೋದು ದ್ವಿತೀಯ ಸ್ಥಾನಾಧಿಪತಿ ವ್ಯಯಸ್ಥಾನ 12ನೇ ಮನೆಯಲ್ಲಿದ್ದರೆ ಸಾಮಾನ್ಯವಾಗಿ ತೊಂದರೆಗಳು ಬರ್ತಾ ಇರುತ್ತೆ ಇದಕ್ಕೆ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಈ ಕುಜ 12ನೇ ಮನೆಯಲ್ಲಿ ದ್ವಿತೀಯ ಸ್ಥಾನಾಧಿಪತಿ ಇತ್ತು ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹನಿಗೆ ತೊಗರಿ ಕಾಳು ದಾನ ಕೊಡುವಂಥದ್ದು ಅಥವಾ ಲಕ್ಷ್ಮೀ ನರಸಿಂಹನ ಅಷ್ಟೋತ್ತರವನ್ನು ಪಠನೆ ಮಾಡೋದು ಮಂಗಳವಾರ ಮಂಗಳವಾರ ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ ಶುಕ್ರ ದ್ವಿತೀಯ ಸ್ಥಾನಾಧಿಪತಿ ಆಗಿದ್ದರೆ ಅಂದರೆ ಮೇಷಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ದ್ವಿತೀಯ ಸ್ಥಾನಾಧಿಪತಿ ಶುಕ್ರ ಆಗಿದ್ದರೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಶುಕ್ರ ಉಚ್ಚನ ಆಗಿರ್ತಾನೆ ನೋಡಿ ಈ ಕಾಂಬಿನೇಷನ್ಸ್ ಹೇಗಿದೆ ನೋಡಿ ಈ ಥರ ಕಾಂಬಿನೇಷನ್ಸ್ ಇರುತ್ತೆ ಆದರೆ ದ್ವಿತೀಯ ಸ್ಥಾನಾಧಿಪತಿ ಶುಕ್ರ ಆಗಿದ್ದರೂ ವ್ಯಯಸ್ಥಾನದಲ್ಲಿದ್ದರೆ ಶುಕ್ರ ಉಚ್ಚನಾಗಿದ್ದಾನಲ್ವಾ ಚೆನ್ನಾಗಿರ್ಬೇಕಲ್ವಾ ಗುರುಗಳೇ ಅಂತ ಕೇಳ್ತಾರೆ ಪ್ರಶ್ನೆ ಸೊ ಇಲ್ಲೇನಾಗಿದೆ ಅಂದರೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಂದರೆ ಅವರ ಜೀವನಾದ ಕಾಲದಲ್ಲಿ ಅವನ ಲೈಫಲ್ಲಿ ಅವ್ರ ಮಕ್ಕಳು ಮರಿ ಮಕ್ಕಳವರೆಗೂ ಸಂಪಾದನೆ ಮಾಡಿ ಮಾಡದಿರ ತಿನ್ಕೊಂಡು ಇರಬಹುದು ಆ ಲೆವೆಲ್ ಸಂಪಾದನೆ ಮಾಡ್ತಾರೆ ಆದರೆ 1 ರೂಪಾಯಿ ಉಳಿಸಲ್ಲ ಅವರು ಇವತ್ತು ನೋಡಿ ಎಷ್ಟೋ ಜನ ಎಷ್ಟೋ ಕೋಟಿಗಳು ಸಂಪಾದನೆ ಮಾಡಿ ಅದು ಯಾರು ಮಕ್ಕಳಿಗೂ ಇಲ್ದಿರಂಗಾಗಿದೆ ಇದು ಒಂದು ಉದಾಹರಣೆ ಕೊಡ್ಬೋದು ಅಂದರೆ ಇವತ್ತು ಈ ರಾಜರ ಕಾಲದಲ್ಲಿ ಆಗಿನ ಕಾಲದಲ್ಲಿ ಜಮೀನ್ದಾರರು ಎಷ್ಟೋ ಜನ ಇದ್ದರು ಬಹಳ 100 ಎಕರೆ 200 ಎಕರೆ 200 ಎಕರೆ ಜಮೀನು ಇರುವಂಥ ತಾತನ ಮುತ್ತಾತನ ಕಾಲದಲ್ಲಿ ಮೊಮ್ಮಕ್ಕಳ ಮರಿಮಕ್ಕಳ ಕಾಲಕ್ಕೆ ಒಂದು 30-40 ಸೈಟ್ ಇಲ್ಲ ಯಾಕೆ ಆ ಥರ ಸಮಸ್ಯೆಗಳು
ನೋಡಿ ಇದೇ ಕಾಂಬಿನೇಷನ್ಸ್ ಅಷ್ಟು ಸಂಪಾದನೆ ಮಾಡಿರುವಂಥವರು ಇವತ್ತು ಮೊಮ್ಮಕ್ಕಳಿಗೆ ಇಲ್ಲ ಅಥವಾ ತಂದೆಯ ಆಸ್ತಿ ಅಥವಾ ತಾತನ ಆಸ್ತಿ ಇವತ್ತು ಮಕ್ಕಳಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಜಾತಕದಲ್ಲಿ ಯೋಗ ಇರೋದಿಲ್ಲ ಅವರಿಗೆ ಎಷ್ಟೇ ಒಂದು ಜೀವನದಲ್ಲಿ ಅಭಿವೃದ್ಧಿ ಇಲ್ದಿರ ಹೋಗ್ತಾ ಇರುತ್ತೆ ಅದನ್ನು ನಾವು ಈ ಥರ ಯೋಗ ಇದ್ದರೂ ಫಲ ಕೊಡ್ತಾ ಇಲ್ಲ ಶುಕ್ರದೇಶ ಅಂತ ಹೇಳ್ತಾರೆ ಅದ್ಯಾವ ಶುಕ್ರದೇಶ 20 ವರ್ಷ ರಾಜಯೋಗ ಅಂತಾರೆ ಯಾರು ಯಾರು ಹೇಳಿದ್ರೋ ಬೈಕೊತಾ ಇರ್ತಾರೆ ಎಷ್ಟೋ ಜನ ಅದೇನೋ ಶುಕ್ರದೇಶ ಅಂತೆ ಅದೇನೇನೋ ಹೇಳ್ತಾ ಇರ್ತಾರೆ ಯಾವ ಶುಕ್ರದೇಶ ಬಂದಿದೆ ನನಗೆ ಬಂದು 10 ವರ್ಷ ಆಗಿದೆ ಇನ್ನೊಂದು 10 ವರ್ಷ ಇರುತ್ತಂತೆ ಯಾವ ಶುಕ್ರದೇಶನು ಫಲ ಯಾಕಿಲ್ಲ ನಿಮ್ಮ ಜಾತಕದಲ್ಲಿ ಶುಕ್ರ ನೀಚ ಆಗಿದ್ದಾನೆ ವ್ಯಯ ಆಗಿರ್ತಾನೆ ಈ ಕಾರಣದಿಂದ ನಿಮಗೆ ಆ ಶುಕ್ರದೇಶ ಫಲ ಕೊಡಲ್ಲ ದ್ವಿತೀಯ ಸ್ಥಾನಾಧಿಪತಿ ಜಾತಕದಲ್ಲಿ ಹೇಳುತ್ತೆ ಯೋಗ ಫಲ ಜ್ಯೋತಿಷ್ಯದಲ್ಲಿ ಹೇಳುತ್ತೆ ಯಾವ ಜಾತಕದ ವ್ಯಕ್ತಿಗೆ ದ್ವಿತೀಯ ಸ್ಥಾನಾಧಿಪತಿ ಆ ಅಧಿಪತಿ ಯಾರಿರ್ತಾನೋ ಉಚ್ಚನಾಗಿ ಅಥವಾ ಸ್ವಕ್ಷೇತ್ರದಲ್ಲಿದ್ದು ಅದರ ದಶಾಕಾಲದಲ್ಲಿ ಅತಿ ಶ್ರೀಮಂತ ಆಗ್ತಾನೆ ಸಂಪಾದನೆ ಚೆನ್ನಾಗಿರುತ್ತೆ ಅಭಿವೃದ್ಧಿ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಫಲ ಜ್ಯೋತಿಷ್ಯದಲ್ಲಿ ಅವನು ಸಂಪಾದನೆ ಮಾಡಿರೋದೆಲ್ಲ ಉಳಿಸೋಕ್ಕೆ ಹಾಕ್ತಾ ಇರಲ್ಲ ಯಾಕಂತ ಹೇಳಿದ್ರೆ ಈ ನೆಗೆಟಿವ್ ಎನರ್ಜಿ ಮತ್ತು ಆ ದಶಾ ಅಧಿಪತಿ ಏನಾದರೂ ನೀಚ ಅಥವಾ ಫಲಹೀನಾಗಿದ್ದರೆ ಈ ಥರ ಆಗುತ್ತೆ ಅದಕ್ಕೆ ನಾವು ಸರಳವಾಗಿ ಮಾಡಿಕೊಡುವಂಥದ್ದಂದರೆ ಈ ಸಾಲ ಋಣ ಬಗೆಹರಿಯೋದಕ್ಕೆ ಋಣ ವಿಮೋಚನ ಯಂತ್ರ ಅಂತ ಕೊಡ್ತಾ ಇದ್ದೀವಿ ಅದೊಂದು ಒಂದು ಕನಿಷ್ಠ ಪಕ್ಷ ಅಂದ್ರೇನು ಒಂದು 50% ಅನ್ನೋ ಕೆಲಸ ಮಾಡಲಿ ಬಿಡಿ ಎಲ್ಲೋ ಪರವಾಗಿಲ್ಲಪ್ಪ ಗುರುಗಳು ಏನೇ ಹೇಳಿದ್ರು ಕೊಟ್ಟರು ಒಳ್ಳೇದಾಯಿತು ಯಾಕಂದರೆ ಏನೇ ಮಾಡಿದ್ರು ಒಳ್ಳೇದಾಗಬೇಕು ಸೊ ಹಾಗಾಗಿ ಈ ಋಣ ವಿಮೋಚನೆಯಿಂದನೂ ಈ ಥರ ಸ್ವಲ್ಪ ಸಮಸ್ಯೆಯಲ್ಲಿರುವಂಥವ್ರಿಗೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮ್ಯಾಮ್ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ